ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ನಾ ಮೆಂಟಲ್ ಅಪ್ಸೆಟ್ ಆಗಿ ಹಾಗೆ ಕುತ್ಕೊಂಡ್ಬಿಟ್ಟೆ ಇದು ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಬೇಕು ಡಿಲೇ ಮಾಡಬೇಡಿ ಅಂತ ಹೇಳಿದರು ನಾ ಸತ್ರು ಪರವಾಗಿಲ್ಲ ಆಪರೇಷನ್ ಮಾತ್ರ ಬೇಡ ಅಂತ ಹೇಳ್ಬಿಟ್ಟೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಶ್ರೀಕಾಂತ್ ಮೇಡಮ್ ನಿಮ್ಮ ಅಮ್ಮನ ಹೆಸರು ಜಿ ಲಕ್ಷ್ಮಿ ಏನಾಯ್ತು ಸರ್ ಸ್ಟಾರ್ಟಿಂಗ್ ಇಂದ ಹೇಳಿ ಸ್ವಲ್ಪ ಸರಿಯಾಗಿ ಒಂದ್ ವರ್ಷದ ಮುಂಚೆ ಅವರಿಗೆ ಸ್ವಲ್ಪ ಸ್ಟಮಕ್ ಪೇನ್ ಸ್ಟಾರ್ಟ್ ಆಯ್ತು ಸೊ ಜನರಲ್ ಆಗಿ ಚೆಕ್ ಮಾಡಕ್ಕೆ ಅವ್ರನ್ನ ಕರ್ಕೊಂಡು ಹೋದ್ವಿ ಹೋಗಿ ನಾವು ಬಂದ್ವಿ ಅದಾದ್ಮೇಲೆ ಅವ್ರಿಗೆ ರಿಪೀಟೆಡ್ ಆಗಿ ನೋವು ಬರ್ತಾ ಇತ್ತು ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಮನೆಗೆ ಬರ್ತಾ ಇದ್ವಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಒಂದ್ ಎರಡ್ ಮೂರ್ ದಿವಸ ಹಾಸ್ಪಿಟ್ಲಲ್ಲೇ ಇರೋ ತರ ಇತ್ತು ಹೆಚ್ಚು ಕಡಿಮೆ ಇಪ್ಪತ್ತ್ ಸಾವಿರ ಬಿಲ್ ಆಯ್ತು ಸೊ ಮತ್ತೆ ಬಂದ್ವಿ ಮತ್ತೆ ಬಂದಾದ ಕೂಡ ಅವರಿಗೆ ನೋವು ಇರ್ತಾನೆ ಇತ್ತು ತಿರ್ಗಾ ನಾ ಹಾಸ್ಪಿಟ್ಲಿಗೆ ಹೋದ್ವಿ ಡಾಕ್ಟರ್ ಹತ್ರ ಕೇಳಿದ್ವಿ ಏನ್ ಸರ್ ಪೇನ್ ಬರ್ತಾ ಇದೆ ಅಂತ ಬಟ್ ಡಾಕ್ಟರ್ ರೆಸ್ಪಾನ್ಸ್ ಮಾಡಿಲ್ಲ ಅವ್ರ ಮತ್ತೆ ಟೆಸ್ಟ್ ಮಾಡಕ್ಕೆ ಹೇಳಿದ್ರು ಈ ಪೇನ್ ರಿಪೀಟೆಡ್ ಆಗಿ ಬರೋದ್ರಿಂದ ನಾವ್ ಎಂಡೋಸ್ಕೋಪಿಕ್ ಸ್ಕ್ಯಾನ್ ತಗೋಳಕೆ ಹೇಳಿದ್ರು ಅದಾದ್ಮೇಲೆ ಇನ್ನೊಂದ್ ಟೆಸ್ಟ್ ಕೂಡ ಮಾಡಿದ್ರು ಅದಾದ್ಮೇಲೆ ಸಿಟಿ ಸ್ಕ್ಯಾನ್ ಆಯ್ತು ಆಮೇಲೆ ಬಯೋಪ್ಸಿ ಟೆಸ್ಟ್ ಕೂಡ ಆಯ್ತು ರಿಪೋರ್ಟ್ ಎಲ್ಲ ನೋಡಿ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಇದು ಬಂದು ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಹೇಳಿದ್ರು ಸೊ ಇದು ಕೊಲನ್ ಕ್ಯಾನ್ಸರ್ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು ಇದು ಕ್ಯಾನ್ಸರ್ ಅನ್ನೋದು ರೋಗ ಅಲ್ಲ ಇದು ಮನಸ್ಸಿನ ರೋಗ ಇದು ಕುಟುಂಬದಲ್ಲಿ ಒಬ್ರಿಗೆ ಬಂದರೆ ಪೂರ್ತಿ ಕುಟುಂಬನೇ ಅಟ್ಯಾಕ್ ಅಂತ ಎಲ್ಲ ಹೇಳಿದ್ದಾರೆ ಆ ಥರ ರೋಗ ಅದು ಸೊ ಎಲ್ಲರೂ ಇದೇ ರೀತಿ ಹೇಳೋದ್ರಿಂದ ಕಂಪೇಲ್ ಮಾಡಿ ನೋಡಿದ್ರು ನಾವು ಒಬ್ರನ್ನ ಕನ್ಸಲ್ಟ್ ಮಾಡಿ ನೋಡಿದ್ವಿ ಆಮೇಲೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ರಿಪೋರ್ಟ್ ಎಲ್ಲ ಕೊಟ್ಟು ಕೊನೆಗೆ ಅವರು ರಿಪೋರ್ಟ್ಸ್ ಎಲ್ಲ ನೋಡಿ ಅದೇ ಹೇಳಿದರು ಇದು ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಲೇಬೇಕು ಡಿಲೇ ಮಾಡಬಾರ್ದು ಅಂತ ಹೇಳಿದ್ರು ಸೊ ಅಮ್ಮನ್ಗೆ ಸ್ವಲ್ಪ ಟೆನ್ಷನ್ ಆಯ್ತು ಹಾಸ್ಪಿಟಲ್ ವಾತಾವರಣ ಅವ್ರಿಗೆ ಅಷ್ಟೊಂದು ಸೆಟ್ ಆಗ್ಲೇ ಇಲ್ಲ ಪೆಟ್ ಸಿಡಿ ಸ್ಕ್ಯಾನ್ ಎಲ್ಲ ನಿಮಗೆ ಗೊತ್ತಿದೆ ಅದು ಬಹಳ ಪೇನ್ಫುಲ್ ಆಗಿರೋ ಪ್ರಾಸೆಸ್ ಅವರಿಗೆ ಟೂ ಟೈಮ್ಸ್ ಮಾಡಿದ್ಮೇಲೆ ಅವ್ರು ಬಹಳ ಅಪ್ಸೆಟ್ ಆಗ್ಬಿಟ್ರು ಹಾಸ್ಪಿಟಲ್ ಅಲ್ಲಿ ಎದುರ್ಕೊಳಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಈ ಹಾಸ್ಪಿಟಲ್ ಬಗ್ಗೆ ವಾಟ್ಸ್ಆಪ್ ಅಲ್ಲಿ ಲಿಂಕ್ ಎಲ್ಲ ಕಳಿಸಿದ್ರು ಈ ಹಾಸ್ಪಿಟಲ್ ಬಗ್ಗೆ ಸೊ ಏನಂತ ವಿಚಾರಿಸಿ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ನಾನಿಲ್ಲಿ ಬಂದೆ ಅಮ್ಮ ಕೂಡ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು ಬಂದ ತಕ್ಷಣ ಡಾಕ್ಟರ್ನ ವಿಸಿಟ್ ಮಾಡಿದ್ವಿ ರಿಪೋರ್ಟ್ಸ್ ಎಲ್ಲ ಕೇಳಿದ್ರು ಏನಾಯ್ತು ಎಲ್ಲ ಅದೆಲ್ಲ ವಿಚಾರಿಸಿದ್ರು ನೀವು ಮೆಡಿಸಿನ್ ನ ಯೂಸ್ ಮಾಡಿ ಅಂತ ಹೇಳಿದ್ರು ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದ್ರು ಟೂ ಡೋಸಸ್ ಮಾರ್ನಿಂಗ್ ಆಮೇಲೆ ನೈಟ್ ಸೊ ಟೂ ಮಂತ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಆ ಟೂ ಮಂತ್ಸ್ ಅಲ್ಲಿ ಒಂದ್ಸರಿ ಕೂಡ ಹಾಸ್ಪಿಟ್ಲಿಗೆ ಬರಲೇ ಇಲ್ಲ ಇವಾಗ ಬಹಳ ಚೆನ್ನಾಗಿದ್ದಾರೆ ಇದಕ್ಕೆ ಮುಂಚೆ ಯಾವ ರೀತಿ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ರು ಈಗ ಮತ್ತೆ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸಿಕ್ಸ್ ಮಂತ್ಸ್ವರೆಗೂ ಅವ್ರು ಫುಲ್ ಅಂಡ್ ಫುಲ್ಲೇ ಬೆಡ್ ರೆಸ್ಟ್ ಇದ್ದರು ವೀಕ್ಲಿ ಎರಡು ಸರಿ ಆದರೂ ನಾವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗ್ತಿತ್ತು ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ ಸೊ ತಿಂಗಳಿಗೆ ಒಂದ್ಸರಿ ಬಂದ್ರೆ ಸಾಕು ಮೆಡಿಸಿನ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ತರ ಮೆಡಿಸಿನ್ ಉಪಯೋಗಿಸೋದ್ರಿಂದ ಆಕ್ಟಿವ್ನೆಸ್ ಸ್ವಲ್ಪ ಜಾಸ್ತಿನೇ ಇದೆ ಮುಂಚೆ ತರ ಅವ್ರು ಈಗ ಕೆಲಸ ಮಾಡ್ತಾ ಇದಾರೆ ಯಾವ್ದೇ ರೀತಿ ಹೆಲ್ಪ್ನು ಕೇಳ್ತಾ ಇಲ್ಲ ಸೊ ನಮಗೂ ಈಗ ಯಾವ್ದೇ ರೀತಿ ಟೆನ್ಶನ್ ಇಲ್ಲ ಸೊ ಅದೇನಂದ್ರೆ ಅವ್ರಿಗೆ ತರ ಕ್ಯಾನ್ಸರ್ ಇತ್ತನ್ನೋದೇ ಅವ್ರು ಪೂರ್ತಿಯಾಗಿ ಮರ್ತು ಬಿಟ್ಟಿದ್ದಾರೆ ಅದನ್ನ ಮರೆತು ನಾವು ಪೂರ್ತಿಯಾಗಿ ಸಂತೋಷವಾಗೇ ಇದೀವಿ ಸೊ ನೋ ನೀಡ ಅನ್ನೋ ರೀತಿಯಲ್ಲೇ ಇದೀವಿ ಈಗ ಸೊ ಇವಾಗ ಹ್ಯಾಪಿಯಾಗಿ ಬಂದು ಮೆಡಿಸಿನ್ ತಗೊಂಡು ಹೋಗ್ತಾ ಇದೀವಿ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಸೊ ಏನಾದರೂ ಸರಿ ಒಂದ್ಸರಿ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹೋಗೋದು ಬಹಳ ಒಳ್ಳೆಯದಂತ ನಾನು ಹೇಳ್ತಾ ಇದ್ದೀನಿ ಸೊ ಹೊರಗಡೆ ಹೋಗಿ ಎಲ್ಲಿ ಸುತ್ತೋದಕ್ಕಿನ್ನ ಸೊ ನಿಮಗೆ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾದ್ರೆ ಇದೇ ಸಮಸ್ಯೆ ಅಂತ ಗೊತ್ತಾದ್ಮೇಲೆ ಇಲ್ಲಿ ಮೆಡಿಸಿನ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ನಾವು ನಂಬ್ತೀವಿ ಸೊ ಅನವಶ್ಯಕವಾಗಿ ದುಡ್ಡು ಏನು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಇಲ್ಲಿ ಬಂದು ಬಹಳ ಕಮ್ಮಿಯಾಗಿರೋ ಬೆಲೆಯಲ್ಲಿ ಪೂರ್ತಿ ಆರೋಗ್ಯನ ಅಂತ ನಾನು ನಂಬ್ತೀನಿ